ಮಾಡಿ ಔಟ್ ಮಾಡಿ ಈಗಿನ ವಿಧಾನಸಭಾ ಕ್ಷೇತ್ರ ಸಾಗರ ವಿಧಾನಸಭಾ ಕ್ಷೇತ್ರ ಎಸ್ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರ ಕೂಡ ಒಂದು ಹಾಗಾದ್ರೆ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನದ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ನೀಡಿದ್ದಾರೆ ಯಾವ ಪಕ್ಷ ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಹೇಳಿ ಅಲ್ಲಿನ ಮತದಾರರು ಅಭಿಲಾಷೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ನೋಡ್ತಾ ಹೋಗೋಣ ಇಂದಿನ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರ ಅಂತ್ಯಾಗಿದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನರಿಂದ ಭರ್ಜರಿ ಸ್ಪಂದನೆ ಸಿಕ್ಕಿದೆ ಕಾಲ್ ಮಾಡಿ ಔಟ್ ಮಾಡಿ ಕಾರ್ಯಕ್ರಮಕ್ಕೆ ಮಧ್ಯಾನದಿಂದಲೂ ಕೂಡ ನಾನ್ ಸ್ಟಾಪ್ ಕರೆಗಳು ಬರ್ತಾ ಇದ್ವು ಇಂದು ಮಧ್ಯಾನದಿಂದ ಸಾಗರ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತ ಸಿಕ್ಕಿದೆ ಹಾಗಾದ್ರೆ ಈ ಬಾರಿ ಸಾಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಯಾವ ಪಕ್ಷ ಜಯಭೇರಿಯನ್ನ ಗಳಿಸುತ್ತೆ ಸಾಗರ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸಾಗರ ಚುನಾವಣಾ ಹಣಾಹಣಿಯಲ್ಲಿ ಗೆದ್ದು ಬರುವಂತ ಅಭ್ಯರ್ಥಿ ಯಾರು ಇಂದಿನ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನದ ಟೈಮ್ ಮುಗಿದಿದೆ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿಗೆ ನಾನ್ ಸ್ಟಾಪ್ ಕರೆಗಳು ಬಂದಿದ್ದಾವೆ ಸಾಗರ ಕ್ಷೇತ್ರದಿಂದ ಮಧ್ಯಾನದಿಂದ ಸಾವಿರಾರು ಕರೆಯನ್ನ ಮಾಡಿದ್ದಾರೆ ಅಲ್ಲಿನ ಮತದಾರರು ತಮ್ಮ ನೆಚ್ಚಿನ ಪಕ್ಷಗಳ ಪರವಾಗಿ ಮತದಾರರು ಬಿರುಸಿನ ಮತದಾನವನ್ನ ಮಾಡಿ ಮುಗಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಅತ್ಯಂತ ಗಮನ ಸೆಳೆದಿರುವಂತ ಕ್ಷೇತ್ರ ಅಂತ ಹೇಳಿದ್ರೆ ಅದು ಸಾಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಹರತಾಳ ಹಾಲಪ್ಪ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ಬಿಗ್ ಫೈಟ್ ಇದೆ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದೆ ಸಾಗರ ವಿಧಾನಸಭಾ ಕ್ಷೇತ್ರ ಅಂದ್ರೆ ತಪ್ಪಾಗೋದಿಲ್ಲ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ನಾನ್ ಸ್ಟಾಪ್ ಕರೆಗಳು ಬಂದವು ಇಲ್ಲಿವರೆಗೂ 9594 ಮತಗಳು ಅಲ್ಲಿಂದ ಚಲಾವಣೆಗೊಂಡಿದ್ದಾವೆ ಅದರಲ್ಲಿ 8871 ಪುರುಷ ಮತದಾರರು 723 ಮಹಿಳಾ ಮತದಾರರು ಮತವನ್ನ ಚಲಾಯಿಸಿದ್ದಾರೆ ಇತರರಿಗೆ ಒಟ್ಟು 93 ಓಟ್ಗಳನ್ನ ಸಾಗರ ಮತದಾರರು ಹಾಕಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ 3396 ಮತಗಳನ್ನು ಬಿಜೆಪಿ ಪಡೆಕೊಂಡಿದೆ ಅದರಲ್ಲಿ 3108 ಪುರುಷರು 288 ಮಹಿಳೆಯರಿಂದ ಮತದಾನ ಆಗಿದೆ ಜಾತ್ಯತೀತ ಜನತಾದಳಕ್ಕೆ ಒಟ್ಟು 159 ಮತವನ್ನು ಸಾಗರದ ಮತದಾರರು ಹಾಕಿದ್ದಾರೆ ಜೆಡಿಎಸ್ ಗೆ ಪುರುಷ ಮತದಾರರಿಂದ 150 ಮತ ಮಹಿಳೆಯರಿಂದ 9 ಮತ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟು 5946 ಮತಗಳನ್ನು ಅಲ್ಲಿನ ಮತದಾರರು ಹಾಕಿದ್ದಾರೆ 5526 ಮತ ಪುರುಷರಿಂದ 420 ಮತ ಮಹಿಳೆಯರಿಂದ ಕಾಂಗ್ರೆಸ್ ಗೆ ಸಿಕ್ಕಿದೆ ಒಟ್ಟಾರೆ ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡಾ 62 ರಷ್ಟು ಮತಗಳು ದಾಖಲಾಗಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡಾ 35 ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಜಾತ್ಯತೀತ ಜನತಾದಳ ಪಕ್ಷದ ಪರ ಒಟ್ಟು ಶೇಕಡಾ 2 ರಷ್ಟು ಮತಗಳು ಮಾತ್ರ ದಾಖಲಾಗಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇತರರಿಗೆ 1% ಅಷ್ಟು ಮತಗಳು ಸಿಕ್ಕಿದೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರಾನೇರವಾದಂತಹ ಸ್ಪರ್ಧೆ ಏರ್ಪಟ್ಟಿದೆ ಸಾಗರ ಕ್ಷೇತ್ರದಲ್ಲಿ ಸದ್ಯ ಕಾಂಗ್ರೆಸ್ ಪಕ್ಷ ಮೇಲುಗೈಯನ್ನ ಸಾಧಿಸಿದೆ ಜೊತೆಗೆ ಪ್ರತಿಷ್ಠೆಯ ಕಣ ಕೂಡ ಹೌದು ಕಾಂಗ್ರೆಸ್ ಗೆ ಸಾಗರ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಅಷ್ಟೊಂದು ಭರವಸೆಗಳಿಲ್ಲ ಕಾಲ್ ಮಾಡಿ ಔಟ್ ಮಾಡಿ ಅಭಿಯಾನದ ಇಂದಿನ ಎರಡನೇ ಫಲಿತಾಂಶ ರಾಜ್ಯದ ಜನರ ಮುಂದೆ ಈಗ ಪವರ್ ಟಿವಿ ಇಡ್ತಾ ಹೋಗುತ್ತೆ ಸಾಗರ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಬಿಜೆಪಿ ಗಿಂತ 2550 ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಮುಂದಿದೆ ಇದು ಸಾಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಸಾಗರ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರಾನೇರವಾದಂತಹ ಫೈಟ್ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಪೈಪೋಟಿಯ ಮಹಾಕದನದಲ್ಲಿ ಸಾಗರದಲ್ಲಿ ಕಾಂಗ್ರೆಸ್ ಗೆ ಭರ್ಜರಿ ಮುನ್ನಡೆ ಸಿಕ್ಕಿದೆ ಸಾಗರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ರೋಚಕ ಫೈಟ್ ಏರ್ಪಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸಾಗರದಲ್ಲಿ ಇನ್ನೂ ಕೂಡ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಅವರ ವರ್ಚಸ್ಸು ದಟ್ಟವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾಂಗ್ರೆಸ್ ಟಿಕೆಟ್ ಗಾಗಿ ಹಲವು ಅಭ್ಯರ್ಥಿಗಳ ನಡುವೆ ಅಲ್ಲಿ ಭಾರಿ ಪೈಪೋಟಿ ಏರ್ಪಟ್ಟಿದೆ ಕಾಗೋಡು ತಿಮ್ಮಪ್ಪ ಕುಟುಂಬ ಬೇಳೂರು ಗೋಪಾಲಕೃಷ್ಣ ಒಟ್ಟಿಗೆ ಸಾಗಿದ್ರೆ ಕಾಂಗ್ರೆಸ್ ಗೆ ಅಲ್ಲಿ ಲಾಭ ಆಗುತ್ತೆ ಬಿಜೆಪಿ ಶಾಸಕ ಹರತಾಳು ಹಾಲಪ್ಪ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಅಲ್ಲಿ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ ರಣತಂತ್ರ ವರ್ಕೌಟ್ ಆದ್ರೆ ಕಾಂಗ್ರೆಸ್ ಪಾಲಾಗಲಿದೆ ಸಾಗರ ವಿಧಾನಸಭಾ ಕ್ಷೇತ್ರ ಇದು ಸಾಗರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಎಸ್ ನೋಡ್ತಾ ಹೋಗೋಣ ಪವರ್ ಚುನಾವಣಾ ಪೂರ್ವ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಹಾಗಾದ್ರೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಪಕ್ಷಗಳಿಗೆ ಎಷ್ಟೆಷ್ಟು
ಪರ್ಸೆಂಟೇಜ್ ವೋಟಿಂಗ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಾಂಗ್ರೆಸ್ 62%, ಬಿಜೆಪಿ 35%, ಜೆಡಿಎಸ್ 2%, ಇತರ 1%. ಇಲ್ಲಿ ಇನ್ನೊಂದು ಗಮನಿಸಬೇಕು, ಸಾಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಪಾಲಿಗೂ ಕೂಡ ಪ್ರತಿಷ್ಠೆಯ ಕಣನೆ, ಆದರೆ ಕಾಂಗ್ರೆಸ್ ಇದನ್ನ ಹೆಚ್ಚು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅಲ್ಲಿ ಕಾಗೋಡು ತಿಮ್ಮಪ್ಪ ಅವರ ವರ್ಚಸ್ಸು ಇನ್ನೂ ಕೂಡ ದಟ್ಟವಾಗಿದೆ. ಆ ವರ್ಚಸ್ಸನ್ನ ಮೀರಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆಲುವನ್ನ ಸಾಧಿಸಬೇಕು ಅಂತಂದ್ರೆ ಬಹಳ ಸರ್ಕಸ್ ಅನ್ನು ನಡೆಸಬೇಕಾಗುತ್ತೆ, ಇನ್ನೊಂದಷ್ಟು ಚುನಾವಣಾ ರಣತಂತ್ರವನ್ನು ರೂಪಿಸಬೇಕಾಗುತ್ತೆ. ಅದ ಜೊತೆಗೆ ಗೋಪಾಲಕೃಷ್ಣ ಹಾಗೆ ಕಾಗೋಡು ತಿಮ್ಮಪ್ಪ ಅವರು ಇಬ್ರು ಕೂಡ ಒಟ್ಟಿಗೆ ಹೋದ್ರೆ ಮಾತ್ರ ಅಲ್ಲಿ ಕೈ ಇನ್ನೊಂದಷ್ಟು ಬಲವನ್ನು ಪಡೆಸಿಕೊಂಡಂಗೆ ಆಗುತ್ತೆ. ಇನ್ ಕೇಸ್ ಏನಾದರೂ ಇಬ್ರು ನಡುವೆ ವೈಮನಸ್ಸು ಜಾಸ್ತಿ ಆಗ್ತಾ ಹೋದ್ರೆ ಬಿಜೆಪಿ ಇನ್ನೂ ಒಂದು ಸ್ವಲ್ಪ ಹತ್ರ ಬರಬಹುದು ಕಾಂಗ್ರೆಸ್ಗೆ ಪೈಪೋಟಿಯನ್ನು ಕೊಡೋದಕ್ಕೆ. ಸೊ ಇದು ಸಾಗರ ವಿಧಾನಸಭಾ ಕ್ಷೇತ್ರದ ಇಂದಿನ ಚುನಾವಣಾ ಪೂರ್ವ ಸಮೀಕ್ಷೆ ಆಗಿತ್ತು. ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ, ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಪವರ್ ಟಿವಿಗೆ ಕರೆಗಳು ಬಂದಿದ್ವು. ಸೊ ಹಾಗಾಗಿ ಸಾಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಸದ್ಯ ಕಾಂಗ್ರೆಸ್ನತ್ತ ಒಲವನ್ನು ಇಟ್ಕೊಂಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಹಾಕಿದ್ದಾರೆ. ಇಲ್ಲಿ ಬಿಜೆಪಿ ಕೂಡ ನೇರವಾದಂತಹ ಪೈಪೋಟಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತಾ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಮ್ಮ ಪಕ್ಷ ಯಾವತ್ತಿದ್ರೂ ಮುಂದೆ ಬರುತ್ತೆ, ಗೆಲುವು ಸಾಧಿಸ್ತೀವಿ ಅಂತ ಏನಾದರೂ ನೆಗ್ಲೆಕ್ಟ್ ಮಾಡಿದರೆ ಬಿಜೆಪಿ ಮುನ್ನಡೆಯನ್ನು ಸಾಧಿಸುವಂಥ ಎಲ್ಲ ಸಾಧ್ಯತೆಗಳು ಇಲ್ಲಿ ಇದೆ ಅಂತ ಹೇಳ್ತಾ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಭಾಗಿಯಾದಂತಹ ಸಾಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಧನ್ಯವಾದವನ್ನು ಅರ್ಪಿಸ್ತಾ